ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತು ಎಂತ ಗೊತ್ತುಂಟ, ಕೆಸು ಉಂಟಲ್ಲ, ಕೆಸು ಉಂಟಲ್ಲ, ಅದನ್ನು ನಮಗೆ ಇವತ್ತು ಹೇಗೂ ನೆಡ್ಲಿಕ್ಕಿತ್ತು. ನಾವು ವರ್ಷ ವರ್ಷ ನೆಡ್ತೇವೆ, ಹಾಗೆ ಇವತ್ತು ನೆಡುವುದನ್ನು ಇವತ್ತು ಲಾಗ್ ಮಾಡುವ ಅಂತ. ಮತ್ತು ಯಾರಿಗೆಲ್ಲ ಕಡಿಮೆ ಜಾಗ ಇರ್ತದೆ ಅಥವಾ ಯಾರು ಸಿಟಿಯವರೆಲ್ಲ ಇರ್ತಾರಲ್ಲ, ಅವರಿಗೆ ಕೂಡ ಹೇಗೆ ನೆಡ್ಬೋದು ಅಂತ ಇವತ್ತು ನಮ್ಮ ಹೇಳಿಕೊಡ್ತಾರೆ. ಈಗ ಅಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಹೋಗುವ ನಾವು ಕೂಡ. ಇಲ್ಲಿ ನೋಡಿ, ಈಗ ಅಮ್ಮ ಕೆಲಸ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಗುಂಡಿ ತೆಗಿತಾ ಇದ್ದೇನೆ ಈಗ ಕೆಸುವನ್ನು ನೆಡಲಿಕ್ಕೆ. ಇದು ಉದ್ದ ಗುಂಡಿ ತೆಗಿಬೇಕು, ಉದ್ದ ಅಂದರೆ ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಇಲ್ಲ. ಇಲ್ಲಿಂದ ಅಲ್ಲಿಗೆ ತನಕ ಒಂದು ಗುಂಡಿ ತೆಗಿತಿದೆ, ನಾನು ತೋರಿಸ್ತೇನೆ ಎಷ್ಟು ಅಂತೇಳಿ. ಈ ಗುಂಡಿ ತೆಗಿಲಿಕ್ಕಿದೆ. ಇದಿಲ್ಲಿ ಇದು ಸೀಗೆನ ಸಿಕ್ಕಿ ನೋಡಿ, ಇಲ್ಲಿ ಸೀಗೆನ ಸಿಕ್ಕಿದೆ, ಅದರ ಅಡಿಯಲ್ಲಿತ್ತು, ಅದೊಂದಿತ್ತು ನೋಡಿ, ಅದು ಕಟ್ಟಾಯ್ತು ಅಂತ ಸಿಗುವಾಗ ನೋಡಿ, ಇಲ್ಲಿ ಸೀಗೆನ ಸಿಕ್ಕಿದೆ. ಮತ್ತು ನಾವು ಈ ಜಾಗದಲ್ಲಿ ಕೃಷಿ ಮಾಡ್ತಾ ಇರ್ತೇವೆ ಮಳೆಗಾಲದಲ್ಲಿ ಎಲ್ಲ. ಈಗ ಇಲ್ಲಿ ಅವತ್ತು ಬೆಂಡೆಕಾಯಿ ನಾವು ನೆಟ್ಟಿದ್ದೇವೆ, ಅದು ಇದು ಕೋಲು ಮಾತ್ರ, ಅದು ಚಿಗುರು ಬಂದು ಎರಡು ಬೆಂಡೆಕಾಯಿ ಆಗಿದೆ, ಅದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀವಿ. ಈಗ ಅದು ಒಣಗಿತ್ತು, ಹಾಗೆ ಕಟ್ ಮಾಡಿ ತೆಗೆದು ಈಗ ಇದನ್ನೆಲ್ಲ ತೆಗೆದು ಈಗ ಇದನ್ನು ಕೆಸುವನ್ನು ನೆಡುವ ಅಂತೇಳಿ. ಇದು ಬೆಂಡೆಕಾಯಿನೂ ಬೇಡ, ಇನ್ನು ಇದು ಒಣಗಿದೆ, ಅದನ್ನು ತೆಗೆಯೋದು. ನಾವು ಮಧ್ಯಾಹ್ನ ಕೆಲಸ ಮಾಡಲಿಕ್ಕೆ ಬಂದಿದ್ವಿ, ಆಗ ತುಂಬ ಬಿಸಿಲಿತ್ತು, ಹಾಗೆ ಅರ್ಧ ಗುಂಡಿ ತೆಗೆದು ಅಮ್ಮ. ಈಗ ನಾವು ಸಂಜೆ ಕೆಲಸ ಮಾಡ್ತಿದ್ದೇವೆ, ಅಲ್ಲಿ ನೋಡಿ ಈಗ ಅಮ್ಮ ಒಂದು ಸಿಹಿಗೆಣಸು ಸಿಕ್ಕಿದೆ ನಮಗೆ. ಅದು ಮೊದಲಲ್ಲಿ ಸಿಹಿಗೆಣಸು ಇತ್ತು ಕಳೆದ ವರ್ಷ, ಅದು ಸ್ವಲ್ಪ ಉಳಿದಿದೆ ಏನು ಅದರಲ್ಲಿ, ಆಗಿದೆ ಬೇರು ಇತ್ತ ಏನು ಆಗಿದ್ದಲ್ಲಿ, ಇದರ ಒಳ ಹಾಗೆ ಇರಬೇಕು ಇನ್ನೂ ಸಹ. ನೋಡಿ ಅಮ್ಮ ತೆಗೆಯುವಾಗ ಒಂದು ಸೀಗೆನಸು ಸಿಕ್ಕಿದೆ. ಇಂಥದ್ದಲ್ಲಿ ನೋಡಿ ತುಂಬ ಗಿಡಗಳು ಬಳ್ಳಿಗಳಿದೆ ನೋಡಿ ಅಲ್ಲಿ, ಅದರಲ್ಲಿ ಕೂಡ ಸೀಗೆನಸು ಇರ್ಬೋದು. ಒಂದು ದಿನ ಹೀಗೇನೆ ವಿಡಿಯೋ ಮಾಡುವಾಗ ತೋರಿಸ್ತೇವೆ, ಅಲ್ಲಿ ಕೂಡ ಸಿಗೋದು. ಇದನ್ನು ಈ ಸೀಗೆನಸನ್ನು ಹೀಗೇನೆ ಬೆಂಕಿ ಹಾಕಿ ತಿನ್ನಗೆ ತುಂಬ ಟೇಸ್ಟಾಗಿರ್ತದೆ. ಮತ್ತು ಹೀಗೆ ಕೂಡ ಇದನ್ನು ಚೆನ್ನಾಗಿ ತೊಳೆದು ತಿನ್ಬೋದು, ತುಂಬ ಟೇಸ್ಟಾಗಿರ್ತದೆ. ಮತ್ತು ಒಂದಿನ ತೋರಿಸ್ತೇವೆ ಅಲ್ಲಿದ್ದು ಸೀಗೆನಸಿದ್ದು ಬಳ್ಳಿಯಿಂದ ಸೀಗೆನಸು ತೆಗೆಯುವುದನ್ನು. ಈಗ ನೋಡಿ ಗುಂಡಿ ತೆಗೆದಾಯಿತು, ಇಷ್ಟು ಉದ್ದ ಇದೆ, ಇಲ್ಲಿಂದ ಇಷ್ಟು ಉದ್ದ ಇದೆ,
ಒಂದು ಕಾಲು ಫೀಟು ಅಗಲ ಇದೆ. ಇದಕ್ಕೇನು ಒಣಸೊಪ್ಪು ಹಾಕಲಿಕ್ಕೆ ಇದೆ, ಇದಕ್ಕೆ ತಂದು ಇಲ್ಲಿ ಇಲ್ಲಿ ಇದೆ ಅಂತ ನೋಡಬೇಕು. ಒಣಸೊಪ್ಪು ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಈ ಒಣಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇವೆ ನಾವು ಅವತ್ತು. ಇದೆಲ್ಲ ತಗೊಂಡು ಆ ಗುಂಡಿಗೆ ಹಾಕಬೇಕು. ಇದನ್ನು ಹಾಕಿ ಬಾಯ್ತಾ ನೀನು. ಹಾಂ, ಈ ಒಣಸೊಪ್ಪು ಉಂಟಲ್ಲ ಅಲ್ಲಿ ಗುಂಡಿ ತೆಗೆದಕ್ಕೆ ಹಾಕಬೇಕು. ಇಲ್ಲಿ ಸ್ವಲ್ಪ ಹಾಕಿ ಆಯಿತು. ಅಲ್ಲಿ ಅಮ್ಮ ತುಪ್ಪು ತೆಗಿತಾ ಇದ್ದಾರೆ ಒಣಗಿದೆ. ಸ್ವಲ್ಪ ಅಲ್ಲಿಗೆ ಹೋಗುವ. ನೋಡಿ ಇಲ್ಲಿ ಸೊಪ್ಪೆಲ್ಲ ಒಣಗಿದೆ ಅಲ್ಲಿ. ಇದು ಸೊಪ್ಪು ಉಂಟಲ್ಲ ಇದನ್ನು ಉದ್ದಕ್ಕೆ ಹಾಕ್ಬೇಕು. ಈಗ ಸೊಪ್ಪು ಈ ಕಟ್ಟಿಗೆಲ್ಲ ಹಾಕೋದಿ. ಅದೇ ಮುಳ್ಳು ಇದೆ ಆಯ್ತಾ, ಚಿಕ್ಕ ಚಿಕ್ಕ ಮುಳ್ಳು ಉಂಟು. ಈ ಥರ ಸೊಪ್ಪು ಉಂಟಲ್ಲ ಒಣಗಿದ ಸೊಪ್ಪು, ಅದನ್ನು ಫುಲ್ ಉದ್ದ ಹಾಕಬೇಕು. ಹೀಗೆ ಮತ್ತೆ ಬೆಂಕಿ ಕೊಡ್ಲಿಕ್ಕೆ ಉಂಟು. ಈಗ ಸೊಪ್ಪು ಮತ್ತು ಒಣಗಿದ ಹುಲ್ಲು ಎಲ್ಲ ಹಾಕಿ ಆಯಿತು. ಇದರ ಮೇಲೆ ಇನ್ನು ಸ್ವಲ್ಪ ಮಣ್ಣು ಹಾಕಬೇಕು. ಇದರ ಮೇಲೆ ಸ್ವಲ್ಪ ಮಣ್ಣು ಹಾಕೋದು. ಎಲ್ಲ ಕಡೆ ಇದೇ ಥರ ಮಣ್ಣು ಹಾಕಬೇಕು. ಈಗ ಅಮ್ಮ ಮಣ್ಣೆಲ್ಲ ಹಾಕ್ತಿದ್ದಾರೆ. ಈ ಮಣ್ಣಲ್ಲಿ ಈ ಥರದ್ದು ದೊಡ್ಡ ದೊಡ್ಡ ಕಲ್ಲು ಇರ್ತದಲ್ಲ, ಈ ಥರದ್ದು ಕಲ್ಲು, ಅದನ್ನೆಲ್ಲ ತೆಗೆದ್ರೆ ಒಳ್ಳೆಯದು. ನನಗೆ ಅದನ್ನೇ ಕಲ್ಲನ್ನು ತೆಗೆದಿದ್ದೇನೆ, ಖಾಲಿ ಮಣ್ಣನ್ನು ಮಾತ್ರ ಇಡೋದು. ನೋಡಿ ಇಲ್ಲಿ ಮಣ್ಣೆಲ್ಲ ಹಾಕಿ ಆಯ್ತು. ಈಗ ಇನ್ನು ಇದಕ್ಕೆ ಬೆಂಕಿ ಕೊಡಲಿಕ್ಕೆ ಇದೆ. ಅದು ಈಗ ಇಲ್ಲಿ ಜಾಸ್ತಿ ಗಾಳಿ ಬರ್ತಾ ಉಂಟು. ಇದು ಗಾಳಿ ನಿಲ್ಬೇಕೀಗ. ಗಾಳಿ ನಿಂತ ತಕ್ಷಣ ನಾವಿಲ್ಲಿ ಬೆಂಕಿ ಕೊಡ್ತೇವೆ. ಮತ್ತೆ ಗಾಳಿ ಬರುವಾಗ ಬೆಂಕಿ ಹಾಕಿದ್ರೆ ಇಲ್ಲೆಲ್ಲ ಹಾರ್ತದೆ. ತೋಟ ಎಲ್ಲ ಉಂಟಲ್ಲ, ಮನೆ ಎಲ್ಲ ಇದೆಲ್ಲ ಹಾಗೆ ಹಾರ್ತದೆ. ತೋಟ ಮತ್ತೆ ತೋಟದ ಹತ್ರ ಮನೆ ಎಲ್ಲ ಉಂಟು, ಹಾಗೆ
ಈಗ ಗಾಳಿ ನಿಂತಾದ ಮೇಲೆ ನಾವು ಈಗ ಬೆಂಕಿ ಕೊಡ್ತೇವೆ ಓಕೆ ಈಗ ಗಂಟೆ 7 ಆಗಿದೆ ಈಗ ಸ್ವಲ್ಪ ಗಾಳಿ ನಿಂತಿದೆ ಆಗ ಜೋರು ಗಾಳಿ ಇತ್ತು ಈಗ ಅಷ್ಟು ಇಲ್ಲ ಈಗ ಅಮ್ಮ ಮೇಲೆ ಹೋಗಿದ್ದಾರೆ ಬೆಂಕಿ ಹಾಕಲಿಕ್ಕೆ ನಾವು ಸಹ ಹೋಗು ಅಲ್ಲಿಗೆ ನಾವು ಈಗ ಆಗ ಗುಂಡಿ ತೆಗೆದಿದ್ದೀವಲ್ಲ ಆ ಜಾಗದಲ್ಲಿ ಇದ್ದೇವೆ ಈಗ ಬೆಂಕಿ ಕೊಡ್ಲಿಕ್ಕೆ ಉಂಟು ಈಗ ಬೆಂಕಿ ಕೊಡ್ತಾ ಇದ್ದೇನೆ ಈಗ ಒಂದು ಸೈಡಿನ ಬೆಂಕಿ ಕೊಡ್ತಾ ಇದ್ದೇನೆ ಒಂದು ಸೈಡಿಗೆ ಬೆಂಕಿ ಕೊಟ್ಟಿದ್ದೇನೆ ಈಗ ಒಂದು ಸೈಡಿಗೆ ಹೊತ್ತಿ 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 ಉದ್ದಕ್ಕೆ ಹೋಗ್ತದೆ ಈಗ ಈಗ ಬೆಂಕಿ ಹೊತ್ತುತ್ತಾ ಉಂಟಲ್ಲ ಇದು ಉದ್ದಕ್ಕೆ ಬೆಂಕಿ ಹೊತ್ತುತ್ತದೆ ಸ್ವಲ್ಪ ಗಾಳಿ ಕೂಡ ಇದೆ ಬದಿದು ಸ್ವಲ್ಪ ಆರಿ ಹೋಗಿದೆ ಗಾಳಿಗೆ ಅದಕ್ಕೆ ಪುನಃ ಸ್ವಲ್ಪ ಬೆಂಕಿ ಕೊಡ್ತಾ ಇದ್ದೀನಿ ಈಗ ಒಂದು ಕಡೆ ಒತ್ತಾ ಇದೆ ನೋಡಿ ಇದು ನಿನ್ನೆ ಸಂಜೆ ಕತ್ತಲಾಗುವಾಗ ಬೆಂಕಿ ಕೊಟ್ಟದ್ದು ಇವತ್ತು ಬೆಳಿಗ್ಗೆ ಇದನ್ನು ನೆಡಬೇಕು ಕೆಸುವಿನ ಗೆಡ್ಡೆಯನ್ನು ನೆಡಬೇಕು ಅಂತ ಅಂದ್ಕೊಂಡ್ವಿ ಯಾಕಂದ್ರೆ ಬಿಸಿ ಇತ್ತು ಹಾಗೀಗ ಸಂಜೆ ನಾವು ನೆಡುವುದನ್ನು ತೋರಿಸ್ತೇವೆ ಈಗ ಇದನ್ನೊಮ್ಮೆ ಇದು ಕೊಚ್ಚಬೇಕು ಇದನ್ನು ಈಗ ಕೆಸುವಿನ ಗೆಡ್ಡೆ ತರ್ತೇವೆ ನಾವು ಮತ್ತೆ ಅದರ ಗಿಡ ಸಹ ಒಂದಿದೆ ಅದನ್ನು ತೋರಿಸ್ತೇವೆ ಇದುವೇ ಕೆಸುವಿನ ಗಿಡ ಇದರ ಒಳಗೆ ಇರೋದು ಕೆಸುವಿನ ಗೆಡ್ಡೆ ಇದನ್ನೇ ನೆಡಲಿಕ್ಕೆ ಇರೋದು ಈಗ ಇದೆ ಒಂದಿದೆ ಎಲ್ಲ ನಾವು ತೆಗೆದಿದ್ದೇವೆ ಈ ಒಂದಿದೆ ಅದನ್ನು ನಿಮಗೆ ತೋರಿಸ್ತೇನೆ ಇದನ್ನು ತೆಗಿತೇನೆ ಒಂದಿದೆ ಎಲ್ಲ ನಾವು ತೆಗೆದಾಗಿದೆ ಒಂದು ಇದು ಒಂದು ಉಳಿದಿದೆ ಒಂದಿದೆ ಇದನ್ನು ನೆಡಲಿಕ್ಕೆ ನಾವು ತೆಗೆದಿಟ್ಟಿದ್ದೇವೆ ಮೊದಲು ಒಂದು ಎರಡು ತಿಂಗಳ ಮೊದಲೇ ತೆಗೆದಿಟ್ಟಿದ್ದೇವೆ ಅದನ್ನು ನಿಮಗೆ ತೋರಿಸ್ತೇನೆ ಈಗ ಈಗ ಇಲ್ಲಿ ಕೆಸುವಿನ ಇದು ಗೆಡ್ಡೆ ಇದು ಇದನ್ನು ನಾವು ಎರಡು ತಿಂಗಳ ಮೊದಲೇ ತೆಗೆದಿದ್ದೇವೆ ಇದರ ಗೆಡ್ಡೆ ಎಲ್ಲ ಇತ್ತು ಈಗ ಕಟ್ ಮಾಡಿ ಇಟ್ಟಿದ್ದೇವೆ ಇದನ್ನು ಈಗ ನಾವು ನೆಡುವುದು ಗೆಡ್ಡೆ ಇತ್ತಲ್ಲ ಇಲ್ಲಿ ಕೆಸುವಿನ ಗೆಡ್ಡೆ ಸಂದು ಹೀಗೆ ಬರ್ತದೆ ಹೀಗೆ ಕೆಸುವಿನ ಗೆಡ್ಡೆ ಬಂದು ದೊಡ್ಡದಾಗ್ತದೆ ಎಲ್ಲ ತೆಗೆದಿದ್ದೇವೆ ಇದು ಸ್ವಲ್ಪ ಇರೋದು ಈಗ ಇದನ್ನೀಗ ನೆಡುವುದನ್ನು ನಿಮಗೆ ತೋರಿಸ್ತಿದ್ದೇವೆ ನಾನು ಇದ ಈ ಬೇರನ್ನೆಲ್ಲ ತೆಗಿಬೇಕು ನೆಡುವಾಗ ಇಲ್ಲಿಂದ ಕಟ್ ಮಾಡಿ ನೆಡುವುದು
ಮಾಡಿ ನಾವು ತಂದು ಇಟ್ಟಿದ್ದೇವೆ. ಈಗ ನೋಡಿ ಇಲ್ಲಿ ಎಲ್ಲ ಸುಟ್ಟಿದೆ, ಮಣ್ಣೆಲ್ಲ ಸುಟ್ಟಿದೆ. ಮತ್ತೆ ನಾವು ಒಣಗಿದ ಅಡಿಕೆ ಇತ್ತು, ಇದು ಸಿಪ್ಪೆ ತೆಗೆದ ಅಡಿಕೆ ಇತ್ತು, ಅದನ್ನು ಸ್ವಲ್ಪ ಹಾಕಿದ್ದೇವೆ ತಂದು, ಬೇಗ ಒತ್ತಿದೆ ಅಂತೇಳಿ. ಈಗ ಸ್ವಲ್ಪ ಕೊಚ್ಚಬೇಕು ಇದನ್ನು. ಈಗ ಅಲ್ಲಿ ಕೊಚ್ಚಾಯಿತು, ಇನ್ನು ಈಗ ಇದಕ್ಕೆ ನೆಡುವುದು ಕೆಸಿನ ಗೆಡ್ಡೆಯನ್ನು. ನೋಡಿ ಇದನ್ನು ನೆಡಲಿಕ್ಕೆ ಈ ಬೆರೆನೆಲ್ಲ ತೆಗಿಬೇಕು. ಈಗ ಬೇರೆನೆಲ್ಲ ತೆಗೆದು ಹೀಗೆ ಕಟ್ ಮಾಡಿ ಇಷ್ಟನ್ನು ನೆಡಲಿಕ್ಕೆ. ಇದು ಸ್ವಲ್ಪ ಸಣ್ಣದು, ಹೀಗೆ ಮಾಡಿ ನೆಡಲಿಕ್ಕೆ ಇದನ್ನು. ಹೀಗೆ ಮಣ್ಣಲ್ಲಿ ಇದುವೇ ಇದು, ಇದು ದೊಡ್ಡ ದೊಡ್ಡದು ಮಾತ್ರ, ಇದು ಸ್ವಲ್ಪ ಸಣ್ಣದು, ಇದು ದೊಡ್ಡದು. ಇದನ್ನು ಸ್ವಲ್ಪ ಹೀಗೆ ಕಟ್ ಮಾಡಬೇಕು ಇಲ್ಲಿಂದ. ಹೀಗೆ ಕಟ್ ಮಾಡಿ ಸ್ವಲ್ಪ ಹೀಗೆ ಕ್ಲೀನ್ ಮಾಡಿ ನೆಡುವುದು. ಈಗ ಬೇರೆನೆಲ್ಲ ತೆಗೆದು ಈ ಹಳೆ ಬೇರೆನೆಲ್ಲ ತೆಗಿಬೇಕು. ಇದು ಕೆಸುವಿನ ಗಿಡ ಸಣ್ಣ ಸಣ್ಣ ಇದೆ, ಇದನ್ನು ತೆಗಿಬೇಕಂತೇನಿಲ್ಲ. ಇದೇ ಸಣ್ಣದ ನೆಡಲಿಕ್ಕೆ ಆಗ್ತದೆ, ಸಣ್ಣ ಸಣ್ಣ ನಾವೆಲ್ಲ ಪದಾರ್ಥ ಮಾಡಿದ್ದೇವೆ. ಇದನ್ನು ಈ ಬೇರನ್ನೆಲ್ಲ ಕ್ಲೀನ್ ಮಾಡಿ ಆಯಿತು. ಇದು ಮೊದಲಿದ್ದ ಬೇರು, ಅದೆಲ್ಲ ಒಣಗಿದೆ. ಇನ್ನು ಇದನ್ನು ನೆಡುವುದು ಹೀಗೆ. ಮತ್ತು ಇದನ್ನು ಸಹ ಹೀಗೆ ಕ್ಲೀನ್ ಮಾಡಬೇಕು. ಈಗ ತುದಿಯನಿಗೆ ಕಟ್ ಮಾಡಿ ತುದಿಯನ್ನು ಕಟ್ ಮಾಡಬೇಕು. ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಹೀಗೆ ಬೇರನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ. ನನ್ನ ಮರಿಗಳು ಅದು ಬೇಕು ಬೇಕು ಬೇಕು. ನಾನೊಂದು ಕಟ್ಟಾಯ್ತು ಹೀಗೆ ಮಾಡೋದು, ಅದಿರಲಿ ಅದು ಬೇಕು. ಇದೆಲ್ಲ ಕ್ಲೀನ್ ಮಾಡಿ ಆಯಿತು. ಕೆಸುವಿನ ಗೆಡ್ಡೆಯನ್ನು ಇನ್ನು ನೆಡುವುದು. ಇದನ್ನು ಈ ಇದ್ದದನ್ನು ಸ್ವಲ್ಪ ಇದನ್ನು ಗುಂಡಿ ಮಾಡಬೇಕು. ಸ್ವಲ್ಪ ಹೀಗೆ ಈ ಥರ ಗುಂಡಿ ಮಾಡಬೇಕು. ಇದನ್ನು ಗುಂಡಿ ಮಾಡಿದ್ದೇವೆ. ಹೀಗೆ ಬೆಳಿಗ್ಗೆ ಈ ಮಣ್ಣು ಬಿಸಿ ಇತ್ತು, ಹೀಗೆ ತಣ್ಣ ಆಗಿದೆ ಸಂಜೆ ಆಗುವಾಗ, ಅದಕ್ಕೆ ನಾವು ಸಂಜೆ ನೆಡುವುದು. ಇದನ್ನು ಹೀಗೆ ಇಟ್ಟು ಮಣ್ಣು ಹಾಕಬೇಕು ಹೀಗೆ. ಇದೆಲ್ಲ ಮುಚ್ಚಲಿಕ್ಕಿಲ್ಲ, ಸ್ವಲ್ಪ ಈಚೆ ಬಿಡಬೇಕು. ಅದನ್ನು ಸಾಗಿ ಮಾಡಿ ಎಲ್ಲ ಮಣ್ಣನ್ನು ಹಾಕು. ಆ ಕಲ್ಲನ್ನ ಕಲ್ಲು ಸಹ ಇದೆ, ಒಂದೊಂದು ಕಲ್ಲನ್ನು ಹಾಕೋದು ಬೇಡ. ಅದು ನಿನ್ನೆ ತೆಗೆದ್ರೆ ಉಪವಾಸ ಬಂದಿದೆ. ಅಲ್ಲಿ ತೆಗಿ ಇಲ್ಲಿ ಮಾಡಿ ಇನ್ನೇನು. ಸ್ವಲ್ಪ ಕತ್ತರಿಗೆ ಮಾಡಿಕೊಳ್ಬೇಕು, ಸ್ವಲ್ಪ ಗುಂಡಿ ಮಾಡಿ
ತೆಗಿಬೇಕು ಅಲ್ಲ ತೆಗೆದು ಅಲ್ಲಿ ಇರೋನಲ್ಲಿ ಅಲ್ಲಿ ಉಂಟಲ್ಲ ಚಿಕ್ಕ ಚಿಕ್ಕ ಸಾಕ ಆಯ್ತು ಸಾಕು ಇದು ಇಲ್ಲಿ ಇರಲಿ ಅದರ ಮೇಲೆ ಮಣ್ಣ ಹಾಕಿ ಆಯ್ತು ಈಗ ಸೋಗೆ ಸ್ವಲ್ಪ ತಂದೆವೆ ಇದರ ಮೇಲೆ ಹಾಕಬೇಕು ಸೊಪ್ಪು ಕೂಡ ಹಾಕಬಹುದು ಸೋಗೆ ಹಾಕಿದೆ ಇದರ ಮೇಲೆ ಮೇಲೆ ಇದಾದ ಬಿಸಿರಿಗೆ ಅಲ್ಲಿ ಒಣಗ್ತದೆ ಇದು ಸೋಗೆ ಹಾಕಿಬಿಡಬೇಕು ಈಗ ಒಮ್ಮೆ ನೆಟ್ ಎಲ್ಲ ಆಯ್ತು ನಮಗೆ ನಮ್ಮದು ಸೋಗೆ ಎಲ್ಲ ಹಾಕಿ ಆಗಿದೆ ಈಗ ಸಿಟಿ ಅವರಿಗೆ ಹೇಗೆ ನೆಡುದು ಅಂತ ತೋರಿಸ್ತೇನೆ ನಾನು ಇಂತ ಒಂದು ಮಣ್ಣಿನ ಮಡಿಕೆ ತಕೊಂಡಿದ್ದೇನೆ ಯಾಕೆಂದ್ರೆ ಇದು ತೂತಾಗಿದೆ ಇದು ಒಡೆದೋಗಿದೆ ಇಂತ ಪಾತ್ರೆ ಚಟ್ಟಿ ಎಂತಾದರೂ ಆಗ್ತದೆ ಬಕೆಟ್ ಯಾವುದು ಕೂಡ ಆಗ್ತದೆ ನೆಡಲಿಕ್ಕೆ ಇಂತ ಅಂತ ತಕೊಳ್ಳಬೇಕು ನಾನು ಈಗ ಮಣ್ಣಿನ ತಕೊಂಡಿದ್ದೇನೆ ಅದು ಸ್ವಲ್ಪ ಕಟ್ಟಾಗಿದೆ ಹಾಗೆ ಅದಕ್ಕೆ ಮಣ್ಣು ಹಾಕಬೇಕು ಆ ಕಲ್ಲನ್ನು ತೆಗೆಯಿರಿ ಕಲ್ಲಿದೆ ಚಿಟ್ಟಿಯವರಿಗೆ ನೆಡ್ಬೋದು ಚಿಟ್ಟಿಯವರಿಗೆ ಮತ್ತೆ ಜಾಗ ಇಲ್ಲದವರಿಗೆ ಸೈಗೆ ನೆಡ್ಬೋದು ಇದರಲ್ಲಿ ದೊಡ್ಡ ದೊಡ್ಡ ಕಲ್ಲಿದೆ ಅದನ್ನೆಲ್ಲ ತೆಗಿಬೇಕು ಕಲ್ಲನ್ನು ತೆಗಿಬೇಕು ಮತ್ತೆ ಇದು ನಮಗೀಗ ಮೊದಲೇ ವೇಸ್ಟ್ ಆಗಿತ್ತು ಅಂದ್ರೆ ಮಣ್ಣಿನ ಪಾತ್ರೆ ಅದು ಕಟ್ಟಾಗಿತ್ತು ಹಾಗೆ ನಾವೀಗ ಇದರಲ್ಲಿ ನೆಡೋದು ನಿಮಗೆ ಬೇಕಿದ್ರೆ ಏನು ಸಹ ಯೂಸ್ ಮಾಡಬಹುದು ಬಕೆಟ್ ಅಥವಾ ಏನಾದರೂ ವೇಸ್ಟ್ ಇದ್ದರೆ ಈ ತರ ಬಕೆಟ್ ಟೈಪ್ ಅಲ್ಲಿ ಇದ್ದರೆ ಅದರಲ್ಲಿ ಈ ತರ ಮಣ್ಣನ್ನು ಹಾಕಿ ನೆಡಬಹುದು ಅದನ್ನು ಹೀಗೆ ಹೇಗೆ ನೆಡೋದು ಅಂತ ಅಮ್ಮ ತೋರಿಸಿ ಕೊಡ್ತಾರೆ ಮತ್ತೆ ಈ ಸಿಟಿಯವರಿಗೆ ಮಾತ್ರ ಅಲ್ಲ ಜಾಗ ಯಾರಿಗೆ ಇರುವುದಿಲ್ಲ ಈ ತರ ಕೃಷಿಯನ್ನು ನೆಡಲಿಕ್ಕೆ ಯಾರಿಗೆ ಜಾಗ ಇರುವುದಿಲ್ಲ ಅವರಿಗೆ ಈ ತರ ನೆಡಬಹುದು ತುಂಬ ಸುಲಭ ಈ ತರ ನೆಡಲಿಕ್ಕೆ ಚಂದ ಬೆಳೀತದೆ ಅದಕ್ಕೆ ಮತ್ತೆ ಇದು ಹಾಕಿದ್ರೆ ಆಯ್ತು ಈಟನ್ನು ಗೊಬ್ಬರ ಗೊಬ್ಬರ ಎಲ್ಲ ಸ್ವಲ್ಪ ಮೇಲೆ ಹಾಕಿದ್ರೆ ಆಯ್ತು ಮತ್ತೆ ಬೇಕಿದ್ರೆ ಗೊಬ್ಬರ ಹಾಕ್ಬೋದು ಮೇಲೆ ಈಗ ಒಂದು ಗಿಡ ಅಂತ ತಗೊಂಡಿದ್ದೇನೆ ನಾನು ಇಂಥದ್ದು ಸಣ್ಣ ತಗೊಂಡಿದ್ದೇನೆ ಮತ್ತೆ ಸಣ್ಣದ ಇದು ಇದೆ ಎಂಥದ್ದು ಕೆಸುವಿನ ಗೆಡ್ಡೆ ಸಣ್ಣದು ಇದನ್ನೀಗ ನೆಡ್ಬೇಕು ಹೀಗೆ ಈ ಥರ ಗುಂಡಿ ಮಾಡಬೇಕು ಮಧ್ಯೆಯಲ್ಲಿ ಮತ್ತೆ ಇದನ್ನು ಇಟ್ಟು ಬಿಡಬೇಕು ಹೀಗೆ ಈ ಸಣ್ಣ ಇದನ್ನು ಸೇರ್ತೇನೆ ಹೀಗೆ ಹೀಗೆ ಮಣ್ಣು ಹಾಕಿದ್ರೆ ಆಯಿತು ಮತ್ತೆ ಈಚಿನ ಮಣ್ಣು ತೆಗೆದು ಹೀಗೆ ಹಾಕಬೇಕು ಕಲ್ಲು ಕಲ್ಲು ಮಣ್ಣು ಇದು ಇದಕ್ಕೆ ಫುಲ್ಲು ಮಣ್ಣು ಹಾಕಬೇಕು ಸೈಡಿಂದ ಮಣ್ಣು ಹಾಕ್ಬೇಕು ಮಧ್ಯದಿಂದ ಮಣ್ಣು ತೆಗ್ದು ಕಲ್ಲು ಕಲ್ಲು ತೆಗ್ದು ತೆಗ್ದು ಕಲ್ಲೆಲ್ಲ ತೆಗೆದು ನೀರು ಹಾಕಿದ್ರೆ ಹೀಗೆ ಇದನ್ನು ಒಂದು ಸೈಡಲ್ಲಿ ಇಟ್ಟರೆ ಆಯಿತು ಮನೆಯ ಸೈಡಲ್ಲಿ ಇದನ್ನು ಇಡ್ಬೋದು ಏನಾಗುವುದಿಲ್ಲ ನಾನು ಇಲ್ಲಿ ತೋಟ ಸೈಡಲ್ಲಿ ಇಟ್ಟಿದ್ದೇನೆ ಸ್ವಲ್ಪ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಇಲ್ಲ ಒಣಾಗ್ತದೆ ಅದು ಇನ್ನಿದಕ್ಕೆ ನೀರು ಹಾಕಿದ್ರೆ ಆಯಿತು ಇದು ಒಣಗುರಕಾಯಿ ಹಾಕುದು ಈಗ ಸೊಪ್ಪು ಇದಕ್ಕೆ ನೀರು ಹಾಕಲಿಕ್ಕೆ ಉಂಟು ಈಗ ನಾವು ಕೆಸುವಿನ ಗೆಡ್ಡೆ ನೆಟ್ಟಿದೆ ಅಲ್ಲ ಅದಕ್ಕೆ ನೀರು ಹಾಕಬೇಕು ಇದು ಮಡಿಕೆ ಮಡಿಕೆ ಮೊದಲು ನೀರು ಹಾಕಿದ್ದೇನೆ ಇದಕ್ಕೆ
ಅದಕ್ಕೆ ನೀರು ಹಾಕಬೇಕು ಈಗ ಎಲ್ಲ ಕಡೆ ನೀರು ಬಿಡಬೇಕು ಈಗ ದಿನಕ್ಕೆ ಬೆಳಿಗ್ಗೆ ಒಮ್ಮೆ ಆದರೂ ಬಿಡಬೇಕು ಎರಡು ಸಲ ಬಿಡಬೇಕು ಅದು ಒಮ್ಮೆ ಆದರೂ ಬಿಟ್ಟರೆ ಸಾಕು ಬೆಳಿಗ್ಗೆ ಮಾತ್ರ ಇದೇ ಸಂಜೆ ಬಿಡಬೇಕು ಯಾವುದಾದ್ರೂ ಒಂದು ಹೊತ್ತು ಬಿಟ್ಟರೆ ಸಾಕು ನೀರು ಬಿಡಬೇಕು ನೆಟ್ಟ ಮೇಲೆ ಬೆಳಿಗ್ಗೆ ಅಥವಾ ಸಂಜೆ ಎರಡು ಹೊತ್ತು ಬಿಡಬೇಕು ಎರಡು ಹೊತ್ತು ಬಿಡದಿದ್ದ ಒಂದು ಹೊತ್ತು ಬಿಟ್ಟರೆ ಸಾಕು ಈಗ ನೀವು ನೋಡಿದ್ರಲ್ಲ ಹೇಗೆಲ್ಲ ನೆಡುವುದು ಕೆಸುವಿನ ಗಿಡವನ್ನು ಜಾಗ ಇದ್ದವರು ಈ ಥರ ನೆಡ್ಬೋದು ಜಾಗ ಇಲ್ಲದವರು ಅಥವಾ ಸಿಟಿಯವರು ಆ ಮಡಿಕೆ ಉಂಟಲ್ಲ ಮಡಿಕೆ ತೋರಿಸಿದ್ವಿ ಆ ಥರ ಕೂಡ ನೆಡ್ಬೋದು ಮತ್ತು ಈ ಕೆಲಸ ಈ ಥರ ಗುಂಡಿ ತೆಗೆದು ಮಾಡುವ ಕೆಲಸ ಸುಲಭ ಅಲ್ಲ ಕಷ್ಟ ಉಂಟು ನಿಮಗೆ ವಿಡಿಯೋದಲ್ಲಿ ನಾವು ಸ್ವಲ್ಪ ಶಾರ್ಟ್ ಆಗಿ ತೋರಿಸಿದ್ದು ಬೇಗ ಬೇಗ ನೆಡಲಿಕ್ಕೆಲ್ಲ ಆಗ್ತದೆ ಆದರೆ ನಿಜವಾಗಿ ಇದು ಕೆಲಸ ಮಾಡೋಕ್ಕೆ ಸುಲಭನೇ ಇಲ್ಲ ಸರಿಯಾಗಿ ಅಂದರೆ ಒಂದು ದಿನ ಬೇಕು ಬೆಂಕಿ ಹಾಕಿ ನೆಟ್ಟರೆ ಎರಡು ದಿನ ಬೇಕಾಗ್ತದೆ ಮತ್ತು ಇದು ಸುಲಭ ಇಲ್ಲ ಕೆಲಸ ಭಾರಿ ಸ್ವಲ್ಪ ಕಷ್ಟ ಉಂಟು ಮತ್ತೆ ಈಗ ನಾವು ನಿನ್ನೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇವಲ್ಲ ಹೌದು ಅಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇವೆ ಸಂಜೆಗೆ ಬೆಂಕಿ ಹಾಕಿ ಅಲ್ಲ ಆಗ ಒಂಬತ್ತು ಗಂಟೆ ರಾತ್ರಿ ಆಗಿದೆ ಮೊನ್ನೆ ಇವತ್ತು ಬೆಳಿಗ್ಗೆ ಬರುವಾಗ ಬಿಸಿ ಇತ್ತು ಹಾಗೆ ಈಗ ಸಂಜೆ ಕಂಟಿನ್ಯೂ ಮಾಡಿದ್ದಿದ್ದನ್ನು ಈ ಥರ ನೆಡುವುದರಿಂದ ಈ ಥರ ನೆಟ್ಟು ತೋರಿಸೋದ್ರಿಂದ ಮತ್ತು ನಿಮಗೂ ಹೆಲ್ಪ್ ಆಗ್ತದೆ ಯಾರಿಗೆಲ್ಲ ನೆಡಲಿಕ್ಕೆಲ್ಲ ಗೊತ್ತಿರೋದಿಲ್ಲ ಅಲ್ಲ ಕೆಲವರಿಗೆ ಅವರಿಗೆಲ್ಲ ಯೂಸ್ ಆಗ್ತದಲ್ಲ ಹಾಗೆ ನಾವು ಇದನ್ನು ನೆಟ್ಟು ಕೂಡ ತೋರಿಸೋದು ಮತ್ತು ನಮಗೆ ಕೂಡ ಹೇಗೂ ನೆಡಲಿಕ್ಕಿತ್ತು ಹಾಗೆ ತೋರಿಸುವ ಅಂತ ನಾವೀಗ ಬೆಳೆದದ್ದುಂಟಲ್ಲ ಇಲ್ಲಿ ಗುಂಡಿ ತೆಗೆದು ಬೆಳೆದದ್ದು ಮತ್ತು ಅಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಹಾಕಿದ್ದುಂಟಲ್ಲ ಅದು ಬೆಳೆದಾದ್ಮೇಲೆ ನಿಮಗೆ ನಾವು ತೋರಿಸ್ತೇವೆ ಎಷ್ಟು ದೊಡ್ಡದಾಗಿದೆ ಹೇಗೆ ಬೆಳೆದಿದೆ ಅಂತೇಳಿ ಈ ಕೆಸುವಿನ ಗಿಡವನ್ನು ನೆಡುವುದರ ಬಗ್ಗೆ ನಿಮಗೆ ಗೊತ್ತಾಯ್ತಲ್ಲ ಹೇಗೆಲ್ಲ ನೆಡ್ಬೋದಂತ ಮತ್ತು ಎಂತಂದರೆ ನಮ್ಮ ಆಚೆ ಮನೆಯಲ್ಲಿ ಮರವನ್ನು ಕಟ್ ಮಾಡ್ತಿದ್ದಾರೆ ಮಿಷನಲ್ಲಿ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟು ನಾನು ಮಾತಾಡೋದು ಕೇಳ್ತದೆ ಅಂತ ಅಂದ್ಕೊಳ್ತೇನೆ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಹೊಸ ವಿಡಿಯೋದಲ್ಲಿ ನಾವು ಭೇಟಿ ಆಗ್ತೇವೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್.